ನಮಸ್ಕಾರ ಜನಜಾಗೃತಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸಿಎಂ ಬರೀ ನೋಡೋಣ ಇವತ್ತಿನ ವಿಶೇಷ ಆಪರೇಟಿನ್ ಹೆಡ್ಲೈನ್ ಮಾರ್ಗಸೂಚಿಯಂತೆ ಬೀದರ್ ಜಿಲ್ಲೆಯಲ್ಲಿ ಮೊಹರಂ ಆಚರಣೆ ಸರ್ಕಾರದ ಮಾರ್ಗಸೂಚಿಯಂತೆಯೇ ಜಿಲ್ಲೆಯಲ್ಲಿ ಮೊಹರಂ ಆಚರಣೆ ನಡೆಯಬೇಕು ಎಂದ ಜಿಲ್ಲಾಧಿಕಾರಿ ರಾಮಚಂದ್ರನ್ ಆರ್ ಬಸವ ಕಲ್ಯಾಣದಲ್ಲಿ ಜೆಸಿಬಿ ಸದ್ದು ಅತಿಕ್ರಮ ಅಂಗಡಿ ತೆರವು ಬೀದರ್ನ ಬಸವ ಕಲ್ಯಾಣ ನಗರದ ಮುಖ್ಯ ರಸ್ತೆ ಮೇಲೆ ಅತಿಕ್ರಮವಾಗಿ ಆಕ್ರಮಿಸಿಕೊಂಡಿದ್ದ ಅಂಗಡಿಗಳು ತೆರವುಗೊಳಿಸಿದ ನಗರಸಭೆ ಪುಡಿರೌಡಿಗಳ ಅಟ್ಟಹಾಸ ಕಲಬುರಗಿ ಮಹಾನಗರದಲ್ಲಿ ಯುವಕನೋರ್ವ ಹಾಡು ಹಗಲೇ ವರ್ಭ ಹತ್ಯೆ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಅವಿರೋಧ ಆಯ್ಕೆ ಆರೋಗ್ಯ ಅಧಿಕಾರಿ ನಾಗೇಂದ್ರ ಆತ್ಮಹತ್ಯೆ ಜಿಲ್ಲಾ ಪಂಚಾಯತ್ ಸಿಇಒ ವಿರುದ್ಧ ಸಿಡಿದೆದ್ದ ವೈದ್ಯರು ಕೊಲೆ ಆರೋಪ ರಾಜ್ಯದಲ್ಲಿ ನಿನ್ನೆ ಗುರುವಾರ 7385 ಕೊರೋನಾ 102 ಸಾವು ರಾಜಧಾನಿ ಬೆಂಗಳೂರಿನಲ್ಲಿ ಲಕ್ಷಕ್ಕೆ ತಲುಪಿದ ಸೋಂಕಿತರ ಸಂಖ್ಯೆ ನಿನ್ನೆ ರಾಜ್ಯಾದ್ಯಂತ 7385 ಜನರಿಗೆ ಕೋವಿಡ್ ಡಿಜಿಹಳ್ಳಿ ಗಲಭೆ ಪ್ರಕರಣ ಪ್ರಮುಖ ಆರೋಪಿ ಅರುಣ್ ರಾಜ್ ಬಂಧನ ಪ್ರಕ್ರಿಯೆ ಪೂರ್ಣಗೊಳಿಸಿದ ಪೊಲೀಸರು ನಂಜನಗೂಡು ವೈದ್ಯಾಧಿಕಾರಿ ಆತ್ಮಹತ್ಯೆ ಕುಟುಂಬಕ್ಕೆ 30 ಲಕ್ಷ ಪರಿಹಾರ ಉದ್ಯೋಗ ಘೋಷಿಸಿದ ಸಿಎಂ ಬಿಎಸ್ವೈ ವೈರಲ್ ವಿಡಿಯೋ ಕೈಕಟ್ಟಿ ಕುಳಿತರೆ ಮುಂದೆ ನಾವು ಗುಲಾಮರಾಗುತ್ತೇವೆ ಮುಸ್ಲಿಂ ನಾಯಕರಿಗೆ ಮಹಿಳೆಯರ ಸಂದೇಶ ಡಿಜಿಹಳ್ಳಿ ಕೆಜಿಹಳ್ಳಿಗಳಲ್ಲಿ ನಡೆದ ಗಲಭೆಯಲ್ಲಿ ಎಸ್ಡಿಪಿಐ ಮತ್ತು ಪಿಎಫ್ಐ ಸಂಘಟನೆಗಳ ಕೈವಾಡಗಳನ್ನು ಸಮರ್ಥಿಸುವ ಬಲವಾದ ಸಾಕ್ಷ್ಯಗಳು ಸದ್ಯಕ್ಕೆ ಸಿಗದ ಕಾರಣ ಅವುಗಳನ್ನು ನಿಷೇಧಿಸುವ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ಯಾವುದೇ ತೀರ್ಮಾನ ಕೈಗೊಂಡಿಲ್ಲ ಸಚಿವ ಜೆಸಿ ಮಾಧುಸ್ವಾಮಿ ಮಂಗಳೂರು ಏರ್ಪೋರ್ಟ್ಗೆ ಹುಸಿ ಬಾಂಬ್ ಕರೆ ಪ್ರಕರಣ ಆರೋಪಿಯ ಬಂಧನ ಕೆಜಿಹಳ್ಳಿ ಡಿಜಿಹಳ್ಳಿ ಗಲಭೆ ಪೊಲೀಸರ ವಿರುದ್ಧವೇ ಪ್ರತಿಭಟನೆ ಮಾಡುತ್ತೇವೆ ಎಂದ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಮೇಲೆಯಡಿ ಕೊರೋನಾದಿಂದ ಮೃತಪಟ್ಟ ಕ್ರಿಶ್ಚಿಯನ್ ವ್ಯಕ್ತಿಯ ಅಂತ್ಯ ಸಂಸ್ಕಾರ ನೆರವೇರಿಸಿದ ಎಸ್ಡಿಪಿಐ ದೇಶದ ಸ್ವಚ್ಛತಾ ಗರಿಯಲ್ಲಿ ಮೈಸೂರಿಗೆ 5ನೇ ಸ್ಥಾನ ಆರ್ಸಿಬಿ ತಂಡಕ್ಕೆ ದುಬೈ ಹೋಟೆಲ್ನಲ್ಲಿ 155 ಕೋಣೆಗಳು ಬುಕ್ ಆರೋಗ್ಯ ಸುರಕ್ಷತೆಗೆ ಅಗ್ರ ಆದ್ಯತೆ ಸೂಪರ್ ಸ್ಟಾರ್ ನಟ ಸಲ್ಮಾನ್ ಖಾನ್ ಹತ್ಯೆಗೆ ಸುಪಾರಿ ಶಾಪ್ ಶೂಟರ್ ಬಂಧನ ಪ್ರಧಾನಿ ಮೋದಿಗೆ 18 ಪುಟದ ಡೆತ್ ನೋಟ್ ಬರೆದು ತಲೆಗೆ ಗುಂಡು ಹಾರಿಸಿ 16ರ ಬಾಲಕಿ ಆತ್ಮಹತ್ಯೆ ಡ್ರೀಮ್ ಲವರ್ ಒಳಗೊಂಡ ಐಪಿಎಲ್ ಹೊಸ ಲಾಂಛನ ಬಿಡುಗಡೆ ಇಸ್ರೇಲ್ನೊಂದಿಗೆ ಸಂಬಂಧ ಯುಎಇಯ ಮಾರ್ಗವನ್ನು ಅನುಸರಿಸುವುದಿಲ್ಲ ಸೌದಿ ಅರೇಬಿಯಾ ಇದೇ ಹೊತ್ತಿನ ವಿಶೇಷ ಹೆಚ್ಚಿನ ಸ್ಥಿತಿಗಾಗಿ ನೋಡ್ತಾ ಇರಿ ಜನಜಾಗೃತಿ ಸುದ್ದಿವಾಹಿನಿ